ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ರಾಜ್ಯ ಬಜೆಟ್ ಮಂಡಿಸುವುದು ನಾನೇ, ನಾಳೆ ಬೆಳಗ್ಗೆ 11 ಗಂಟೆಗೆ ಬಜೆಟ್ ಮಂಡಿಸ್ತೀನಿ ಅಂತ ಸಿಎಂ ಸದಾನಂದ ಗೌಡ ಪುನರುಚ್ಚರಿಸಿದ್ದಾರೆ. ಜನತಾ ದರ್ಶನದ ಬಳಿಕ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ರಾಜ್ಯದ ಹಿತಾಸಕ್ತಿ ಕಾಪಾಡುವಂತಹ ಜನಸಾಮಾನ್ಯರ ಬಜೆಟ್ ಮಂಡಿಸುವುದಾಗಿ ಹೇಳಿದರು. ಎಲ್ಲಾ ಶಾಸಕರು ರಾಜ್ಯದ ಜನತೆಯ ಹಿತದೃಷ್ಟಿಯಿಂದ ಬಜೆಟ್ ಮಂಡನೆಗೆ ಸಹಕಾರ ಕೊಡಿ ಅಂತ ಮನವಿ ಮಾಡಿದರು. ಇದೇ ವೇಳೆ ಯಡಿಯೂರಪ್ಪ ಬಣದ ಶಾಸಕರಿಂದ ಯಾವುದೇ ಬೇಡಿಕೆ ಬಂದಿಲ್ಲ ಎಂದ ಅವರು ಎಲ್ಲ ಪ್ರಶ್ನೆಗಳಿಗೂ ಬಜೆಟ್ ಮಂಡನೆ ಬಳಿಕ ಉತ್ತರ ನೀಡುವುದಾಗಿ ಹೇಳಿದರು. ನಾಳೆ ಬೆಳಿಗ್ಗೆ 11 ಗಂಟೆಗೆ ನಮ್ಮ ಬಜೆಟ್ ಅನ್ನು ಮಂಡಿಸುತ್ತಿದ್ದೇವೆ. ಒಟ್ಟು ಈ ಅಧಿವೇಶನ ಬಜೆಟ್ ಮೇಲೆ ಒಂದು ಒಳ್ಳೆ ಚರ್ಚೆ ಆಗಬೇಕು. ಮುಂದಿನ ವರ್ಷದಲ್ಲಿ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡುವಂತ ಒಂದು ಪ್ರಯತ್ನಗಳನ್ನು ವಿತ್ತ ಸಚಿವನಾಗಿ ನಾನು ಮತ್ತು ಸದನದ ಎಲ್ಲ ಬಾಕಿ ಉಳಿದಂತ 224 ಸದಸ್ಯರು ಸೇರಿಕೊಂಡು ನಾವು ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡುವಂತ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ. ನನ್ನ ವಿತ್ತ ಸಚಿವನಾಗಿದ್ದಕ್ಕೆಲ್ಲ ನನ್ನಿಂದಾದಂತಹ ಎಲ್ಲ ಪ್ರಯತ್ನಗಳನ್ನು ಪಟ್ಟು ಎಲ್ಲ ಜನರನ್ನು ಮುಟ್ಟಬಲ್ಲಂತಹ ಒಂದು ಬಜೆಟ್ ಅನ್ನು ಮಂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ. ಎಷ್ಟರ ಮಟ್ಟಿಗೆ ಇದನ್ನು ಸ್ವೀಕಾರ ಮಾಡ್ತಾರೆ ಅಂತ ನಾಳೆ ಬಜೆಟ್ ಮಂಡನೆ ಆದ್ಮೇಲೆ ಗೊತ್ತಾಗಬೇಕಾಗಿದೆ. ದೆಹಲಿಯಲ್ಲಿ ಬಜೆಟ್ ಮಂಡನೆ ಮಾಡುವುದಲ್ಲ, ಇದು ಕರ್ನಾಟಕದಲ್ಲಿ ಬಜೆಟ್ ಮಂಡನೆ ಮಾಡೋದು. ವಿತ್ತ ಸಚಿವನಾಗಿ ಮುಖ್ಯಮಂತ್ರಿಯಾಗಿ ನಾನು ಹೇಳ್ತಾ ಇದ್ದೇನೆ. ಈಗಾಗಲೇ ಕ್ಯಾಲೆಂಡರ್ ಇವೆಂಟ್ಸ್ ಬಂದಿದೆ, ನಾಳೆ ಬಜೆಟ್ ಮಂಡನೆ ಆಗುತ್ತೆ. ಶಾಸಕರ ಅಪೇಕ್ಷೆ ಇದೆ, ತಾವು ಹೋಗಿ ಅವ್ರನ್ನ ಮನವೊಲೈಸಬೇಕು. ನನಗೆ ಯಾವುದೇ ಅಂತ ಬೇಡಿಕೆ ಬಂದಿಲ್ಲ ಮತ್ತು ಅವರು ನಮ್ಮವರೇ, ಅವರು ಸದನದಲ್ಲಿ ಇವತ್ತು ಬಂದು ಭಾಗಿಯಾಗ್ತಾರೆ ಅಂತ ವಿಶ್ವಾಸ ನನಗಿದೆ. ನಾನು ಎಲ್ಲ 224 ನಮ್ಮ ಶಾಸಕರುಗಳಿಗೆ ನಾನು ಸೇರಿ 225 ಎಲ್ಲರಿಗೂ ನಮ್ಮ ಅಧಿಸೂಚನೆ ಮತ್ತು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಎಲ್ಲವನ್ನು ಕಳಿಸಿಕೊಡಲಾಗಿದೆ. ಎಲ್ಲರೂ ಬರ್ತಾರೆ, ಪಾರ್ಟಿಸಿಪೇಟ್ ಮಾಡ್ತಾರೆ. ನೀವೊಂದು 12 ಗಂಟೆ ಮೇಲೆ ವಿಜುವಲ್ಸ್ ಕೊಟ್ಟ ಮೇಲೆ ಸಕಾರಾತ್ಮಕ